ಸಿಎಂ ಮಾಜಿ ಸಿಎಂ ಮಾಜಿ ಸಿಎಂನ ಕತೆ ಇನ್ನ ರಂಗೇರ್ತಾ ಇದೆ. ಒಂದಂತೂ ನಿಜ, ಆ ಮಾಜಿ ಸಿಎಂ ತುಂಬಾ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೋಣ ಅಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಾರಣ ಹೇಳ್ತೀನಿ ಬನ್ನಿ. ಒಂದು ಸಂತ್ರಸ್ತ ಹೆಣ್ಮಗಳು ನಮ್ಮನ್ನು ಅಪ್ರೋಚ್ ಮಾಡಿದಾಳೆ. ಆಕೆಯನ್ನು ರೇಪ್ ಮಾಡಿದ್ದು ಇದೇ ಮಾಜಿ ಸಿಎಂ. ಕರ್ಕೊಂಬಂದಿದ್ದು BBMP ಅಸಿಸ್ಟೆಂಟ್ ಕಮಿಷನರಲ್ಲಿ ಕೆಲಸ ಮಾಡ್ತಾರೋ ಒಬ್ಬ ತಲೆ ಹಿಡ್ಕ. ತಲೆ ಹಿಡ್ಕ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, BBMPನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡೋ ಅಂತಂದರೆ ಹೆಣ್ಮಕ್ಕಳನ್ನ ತಗೊಂಬಂದು ಬೇರೆ ಬೇರೆ ಕಡೆಯಿಂದ ಕೆಲಸ ಕೊಡಿಸ್ತೀನಿ, ಆ ಕೊಡಿಸ್ತೀನಿ, ಈ ಕೊಡಿಸ್ತೀನಿ ಅಂತ ಆಮಿಷ ಒಡ್ಡಿ ಈ ರೀತಿ ಮಾಜಿ ಸಿಎಂಗಳ ಜೊತೆ ಮಲಗಿಸಿ ಮಲಗಿಸೋದೆಲ್ಲ ಅವ್ರನ್ನ ಅತ್ಯಾಚಾರ. ಕೆಲಸ ಕೊಡಿಸಿ ಅಂತ ಕರ್ಕೊಂಬಂದು ರೂಮಲ್ಲಿ ಅತ್ಯಾಚಾರ ಮಾಡಿದ್ರೆ ಅದನ್ನು ಏನನ್ನಬೇಕು? ಆ ವಿಚಾರ ಒಂದು ಕಡೆ ಇರಲಿ. ಆ ಹೆಣ್ಣುಮಗಳ ಅಲಿಗೇಷನ್ ಏನು ಅಂತಂದರೆ, ಶಿ ವಾಸ್ ಇನ್ ಎ ಪೀರಿಯಡ್ಸ್ ವೆನ್ ಶಿ ವಾಸ್ ರೇಪ್ಡ್ ಬ್ರೂಟಲಿ ಬೈ ಸೋ ಕಾಲ್ಡ್ XCM. ಆಕೆನ ಮಧ್ಯವರ್ತಿಕೆಯಿಂದ ನಮಗೆ ಸಂಪರ್ಕಕ್ಕೆ ಬಂದಿದ್ದಾಳೆ. ಶಿ ಹ್ಯಾಸ್ ಮಚ್ ಎವಿಡೆನ್ಸ್ ಅಬೌಟ್ ಆಲ್ ದಿಸ್. ಆಕೆ ಕೇಳಿದೇನು ಅಂತಂದರೆ, ಸರ್ಕಾರ ರಾಜ್ಯ ಸರ್ಕಾರ SIT ಫಾರಂ ಮಾಡಿ ಆಕೆಗೆ ಪ್ರೊಟೆಕ್ಷನ್ ಕೊಡೋದು ಅಂತಾದರೆ, ಶಿ ಈಸ್ ರೆಡಿ ಟು ಕಮ್ಯಾಂಡ್ ಕೋಆಪರೇಟ್ ವಿತ್ ಫೈಲ್ ಎ ಕಂಪ್ಲೇಂಟ್ ಆ್ಯಂಡ್ ಕೋಆಪರೇಟ್ ವಿತ್ ದ ಇನ್ವೆಸ್ಟಿಗೇಷನ್. ಕರ್ನಾಟಕ ಕೇಳ್ಬೋದು, ಏನ್ರೀ ವಕೀಲ್ರೇ ಇದನ್ನೆಲ್ಲ ನಾವು ನಂಬಬೇಕಾ, ಯಾಕೆ ನಂಬಬೇಕು ಅಂತ. 100% ನಂಬಲೇಬೇಕು. ಕಾರಣ ಯಾಕೆ ಅಂತಂದರೆ, ಒಬ್ಬ ಎಕ್ಸ್ ಮಿನಿಸ್ಟರ್ ಸೋ ಕಾಲ್ಡ್ ಮುನಿ ಸೋ ಕಾಲ್ಡ್ MLA ಮುನಿರತ್ನ ಒಬ್ಬ ಏಡ್ಸ್ ಪೇಷಂಟ್ಗಳನ್ನು ತನ್ನ ಟಾರ್ಗೆಟ್ನ ಫಿನಿಶ್ ಮಾಡೋಕ್ಕೆ ಉಪಯೋಗಿಸ್ತಾನೆ, ತಲೆ ಉಪಯೋಗಿಸ್ತಾನೆ ಅಂತಂದರೆ ಕೆಲಸ ಕೊಡ್ತೀನಿ ಅಂತ ಕರ್ಕೊಂಬಂದು ಒಬ್ಬ BBMP ಅಸಿಸ್ಟೆಂಟ್ ಕಮಿಷನರ್ ತಲೆ ಹಿಡ್ಕ XCM ಜೊತೆ ರೂಮಲ್ಲಿ ಮಲಗಿಸ್ತಾನೆ. ಆಮೇಲೆ ಆ XCM ಕರುಣೆ ಇಲ್ಲದೆ ರೇಪ್ ಮಾಡ್ತಾನೆ. ದಟ್ ಟು ವೆನ್ ಶಿ ಈಸ್ ಇನ್ ಎ ಪೀರಿಯಡ್ಸ್ ಅಂತಂದರೆ ಯಾವ ಸಮಾಜದ ಕಡೆ ನಾವು ಹೋಗ್ತಾ ಇದ್ದೀವಿ, ನೀವು ನಂಬಲೇಬೇಕಾದಂಥ ವಿಚಾರ. ಆಮೇಲೆ ಪ್ರಜ್ವಲ್ ಎಷ್ಟು ಜನನ ಪ್ರಜ್ವಲ್ ಕತೆ ಇದೆ. ಆಮೇಲೆ ಅವ್ರ ಅಣ್ಣನ ಕತೆ ಇದೆ. ಈಗ ಮುಂದ್ರದ್ದನ ಕತೆ ಇದೆ, ರೇಪ್ ಏಡ್ಸ್ ಪೇಷಂಟ್ಗಳನ್ನು ಬಳಸೋದು. ಆಮೇಲೆ ಈ ಹೆಣ್ಮಗಳು ಸಂತ್ರಸ್ತೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಆಕೆಗೆ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಬಂದು CM ಜೊತೆ ಮಲಗಿಸಿ ದಟ್ ಟು ವೆನ್ ಶೀಸ್ ಇನ್ ಎ ಪೀರಿಯಡ್ಸ್. ಆಮೇಲೆ ಈಗ ಆಕೆನ ನಾವು ಕರಿತಾ ಇದ್ದೀವಿ ಬನ್ನಿ ಅಂತ, ಬಟ್ ಶಿ ಸ್ಕೇರ್ಡ್. ಆಕೆನ ಮರ್ಡರ್ ಮಾಡ್ತೀವಿ ಅಂತ ಧಮಕಿ ಹಾಕಿದ್ರಿಂದ ಆಕೆ ಬಚ್ಚಿಕೊಂಡಿದ್ಲು. ನಮ್ದೊಂದಷ್ಟು ವೀಡಿಯೋಗಳನ್ನು ನೋಡಿ ಧೈರ್ಯ ತಗೊಂಡು ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡ್ತಾಳೆ. ನಾನು ಆಕೆಗೆ ಪ್ರಾಮಿಸ್ ಮಾಡಿದೆ, ಐ ವಿಲ್ ಗೆಟ್ ಯು ಪ್ರೊಟೆಕ್ಟೆಡ್ ಫ್ರಮ್ ದ ಪೊಲೀಸ್ ಅಂದರೆ ಆಕೆ ನಗ್ತಾಳೆ. ಸರ್, ಜಾರಕಿಹೊಳಿ ಕೇಸಲ್ಲಿ ನೀವು ಎಕ್ಸ್ಪೋಸ್ ಮಾಡಿದ್ದು, ಈಗಲೂ ಸಹ ನಿಮಗೆ ಸರ್ಕಾರ ಪ್ರೊಟೆಕ್ಷನ್ ಕೊಟ್ಟಿಲ್ಲ, ನನಗೆ ಕೊಡ್ತಾರ, ನನ್ನನ್ನು ರೆಸ್ಕ್ಯೂ ಮಾಡ್ತಾರ ಅಂತ ಪ್ರಶ್ನೆ ಇಟ್ಟಿದ್ದಾಳೆ. ಐ ವಿಲ್ ಅಪ್ಡೇಟ್ ಯು ಬೈ ಈವ್ನಿಂಗ್. ಈವ್ನಿಂಗ್ ಒಳಗಾಗಿ ಈ XCM ಇನ್ನಷ್ಟು ಪುರಾಣ, ಮತ್ತು ಆಕೆ ನಮ್ಮ ಜೊತೆ ಯಾವ ರೀತಿ ಕೋಆಪರೇಟ್ ಮಾಡ್ತಾಳೆ, ಆ್ಯಂಡ್ ಶಿ ನೀಡ್ ಟು ಬಿ ಕಾನ್ಫಿಡೆಂಟ್ ಆಕೆಗೆ ವ್ಯವಸ್ಥೆ ಮೇಲೆ, ಪೊಲೀಸ್ ಮೇಲೆ, ಮತ್ತು ಆಕೆ ಜೀವಂತವಾಗಿರ್ತಾಳೆ ಅಂತೂ ಕೂಡ ಆಕೆಗೆ ನಂಬಿಕೆ ಇಲ್ಲ. ಯಾಕಂದರೆ ಆಕೆ ಎದುರಾಕೊಂತಾರದು ಪ್ರಭಾವಶಾಲಿಗಳು, ತುಂಬ ಪವರ್ಫುಲ್ ಇದ್ದವರು, ಏನೇನು ಬೇಕಾದ್ರೆ ಮ್ಯಾನಿಪುಲೇಟ್ ಮಾಡ್ತಾರೆ. ಹಾಗಾಗಿ ಆಕೆ ಅದನ್ನು ಹೇಳಿದ್ರು, ಸರ್ ನಾಳೆ ನನ್ನ ಹನಿ ಟ್ರ್ಯಾಪ್ ಅಂತ ನನ್ನ ಫ್ರೇಮ್ ಮಾಡಿದ್ರು, ಈಗ ಮುಂದ್ರದ್ನ ಮಾಡ್ತಾ ಇದ್ದಾನಲ್ಲ, ಆ ಥರ ಮಾಡಿಬಿಟ್ರೆ ನಾವು ಜೀವಂತವಾಗಿ ಸುತ್ತೋಗ್ಬಿಡ್ತೀವಿ ಸರ್ ಅಂತ ಹೇಳಿದ್ರು. ಹಾಗಾಗಿ ಸೊ ಮೈ ಓನ್ಲಿ ಕನ್ಸರ್ನ್ ಈಸ್ ಸರ್ ಪ್ರೊಟೆಕ್ಷನ್. ನನಗೆ ರಾಜ್ಯ ಸರ್ಕಾರ ಆಕೆನ ಪ್ರೊಟೆಕ್ಟ್ ಮಾಡ್ತದೆ, ಆಕೆಗೆ ಸವಲತ್ತು ಕೊಡುತ್ತೆ, ಆಕೆಗೆ ವಿಕ್ಟಿಮ್ ಆಗಿ ಆಕೆಗೆ ಕೊಡಬೇಕಾದಂಥ ನ್ಯಾಯದ ದಿಕ್ಕನ್ನು ಕೊಡ್ತದೆ ಅಂತ ನನಗೆ ಪ್ರಾಮಿಸ್ ಮಾಡಿದೆ. ಶಿ ವಾಸ್ ಜೆನ್ಯೂನ್ ಎನಫ್ ದಟ್ ಏನೋ, ಸರ್ ಇಷ್ಟೆಲ್ಲ ಫೈಟ್ ಮಾಡ್ತಾ ಇದ್ದೀರಾ, ನಿಮಗೆ ಪ್ರೊಟೆಕ್ಷನ್ ಕೊಡ್ದಂಥ ಪೊಲೀಸ್ ಇಲಾಖೆ ಸರ್ಕಾರಗಳು ನಮಗೇನು ಸರ್ ಕೊಡುತ್ತೆ? ನಿಮಗೆ ಪ್ರೊಟೆಕ್ಷನ್ ಕೊಟ್ಟರೆ ನಿಮ್ಮ ಧೈರ್ಯದ ಮೇಲೆ ನಾವೆಲ್ಲ ಏನು ಮುಂದೆ ಬರ್ತಾ ಇದ್ದೀವಿ. ನಿಮಗೆ ಕೊಡ್ದಂಥ ಸರ್ಕಾರಗಳು, ನಿಮಗೆ ಕೊಡ್ದಂಥ ಪೊಲೀಸ್ ಇಲಾಖೆ, ನಿಮ್ಮಂಥವ್ರು ಸಾಯಿಲಿ ಅಂತ ಕಾಯ್ತಾ ಇರೋವಂಥ ವ್ಯವಸ್ಥೆಗೆ, ಕೆಟ್ಟ ವ್ಯವಸ್ಥೆಗೆ, ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹೊರಗಡೆ ಬರಲ್ಲ ಸರ್. ನನಗೆ ನೀವು ನಿಮಗೆ ಫಸ್ಟ್ ಗ್ಯಾರಂಟಿ ಆಗಲಿ, ತದನಂತರ ನನಗೆ ಗ್ಯಾರಂಟಿ ಆದರೆ ನಾನು ಹೊರಗಡೆ ಬಂದು ಕಂಪ್ಲೇಂಟ್ ಕೊಡ್ತೀನಿ, ನಾನು ಕೋಆಪರೇಟಿವ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ, ಮತ್ತು SIT ಫಾರಂ ಮಾಡಬೇಕು ಅಂತ ಹೇಳಿ ಹೆಚ್ಚಿನ ಮಾಹಿತಿಗಳನ್ನು ಐ ಥಿಂಕ್ ಬೈ ಈವ್ನಿಂಗ್ ಒನ್ ಮೋರ್ ಸೆಷನ್ ವಿಲ್ ಹ್ಯಾವ್ ಅಬೌಟ್ ದಿಸ್ XCM. ಆ್ಯಂಡ್ ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಸಿ ಯು ಬೈ. ವಾಯ್ಸ್ ಆಫ್ ಕರ್ನಾಟಕ, ನಾನು ನಿಮ್ಮ ವಕೀಲ್ ಸಾಬ್.
ಟೇಕ್ ಕೇರ್, ಬಾಯ್.